ನಮ್ಮ ಫ್ಯಾಮಿಲಿದ್ ನೋಡ್ರಿ ಒಂದು ಕಾಮಿಡಿ ಚಾನೆಲ್ ಐತಿ, ಅದರ ಲಿಂಕ್ ನಾನು ಕಮೆಂಟ್ ಬಾಕ್ಸ್ ಒಳಗೆ ಹಾಕೇನಿ. ಸೊ ಅದಕ್ಕೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಪ್ಲೀಸ್, ನಮಗೆ ಸಪೋರ್ಟ್ ಮಾಡ್ರಿ. ನಿಮಗೆ ನಗಸೋದು ನಾವು ಒಂದು ಸಣ್ಣ ಪ್ರಯತ್ನ ಮಾಡಕತ್ತೀವಿ ಅಷ್ಟೇ. ಈ ಚಾನಲ್ ಎಷ್ಟು ಸಪೋರ್ಟ್ ಮಾಡ್ರಿ ನಮ್ಮ ಆ ಚಾನಲ್ಗೂ ಅಷ್ಟು ಸಪೋರ್ಟ್ ಮಾಡಿ ನಮಗೆ ಆಶೀರ್ವಾದ ಮಾಡ್ರಿ ನೀವು. ಪ್ಲೀಸ್ 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 ಸಪೋರ್ಟ್ ಮಾಡ್ರಿ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ್ರಿ. ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಹೆಂಗದೀರಿ, ಆರಾಮದೀರಿ ಅಂತ ಅನ್ಕೊಳಕತ್ತೀನಿ. ನಾನು ಆರಾಮದೀನಿ ನೋಡ್ರಿ. ಇವತ್ತು ನಳ ಬಂದವ್ರಿ, ಒಂದಿನ ಮುಂಚೆ ಬಂದ್ಬಿಟ್ಟವ್ರಿ ನಳ. ನಾಳೆ ಬರ್ತಿದ್ವಿ ನಳ, ಇವತ್ತ ಬಂದ್ಬಿಟ್ಟವ್ರಿ. ನಾವು ನಿನ್ನೆ ರಾತ್ರಿ ಪೈಪ್ ಹಚ್ಚಿ ಮಕ್ಕೊಂಡಿದ್ದಿಲ್ಲ ರೀ, 4 ಗಂಟೆಗೆ ಬಂದಿದ್ವಂತ್ರಿ. ಈಗ ಸ್ವಲ್ಪ ತುಂಬೇವ್ರಿ, ಇನ್ನೂ ಅದಾವ ರೀ, ಆದ್ರೆ 12 ಗಂಟೆಗೆ ಹೋಗ್ಬಿಡ್ತೈತ್ರಿ ನಳ. ಏನು ಪೂರ ತುಂಬ್ತಾವೇನು ಅರ್ಧ ತುಂಬ್ತಾವೋ. ನೀರು ತುಂಬ್ಕೊಂತನ ನಾನು ಹುಡುಗರಿಗೆ ಕಟ್ಟಕ್ಕೆ ಅಡುಗೆನೂ ಮಾಡೇನಿ ರೀ ಇಲ್ಲಿ. ಇಲ್ಲಿ ಆಲೂಗಡ್ಡೆ ಪಲ್ಯ ರೆಡಿ ಆಗೈತೆ ರೀ, ಇಲ್ಲಿ ಸಾರು ರೆಡಿ ಆಗೈತೆ ರೀ. ಇವಾಗ ಇಲ್ಲಿ ಅಕ್ಕಿ ಅದಾವ ರೀ, ಇದು ತೊಳೆದು ಅನ್ನಕ್ಕೊಂದು ಇಟ್ಬಿಟ್ರೆ ಹುಡುಗರು ಕಟ್ಟಕ್ಕೆ ಆಗ್ತೈತೆ ರೀ, ಕಟ್ಕೊಂಡು ಹೋಗ್ತಾವ್ರಿ ಅವು. ಸಾನಿಯಾ ರೆಡಿ ಅದ ಶಾಲಿಗೆ, ಡಬ್ಬಿ ಕಟ್ಕೊಳಕತ್ತೇನ? ಹಗರು ಕಾಕೋ ಚಲ್ಬೇಡ ಅಣ್ಣ. ಹಾಂ ತಮ್ಮನ್ನ ರೆಡಿ ಆದಿ ಶಾಲಿಗೆ ಹೋಗಕ್ಕ? ತಮ್ಮನ್ನ ನೋಡ್ರಿ ಇವತ್ತು ಯೂನಿಫಾರ್ಮ್ ಹಾಕೊಂಡು ಹೊಂಟಾಳ್ರಿ ಶಾಲಿಗೆ. ಹ್ಮ್ ಕೊಡ್ತೀನಿ ತಡಿ, ಯೂನಿಫಾರ್ಮ್ನಾಗ ಮಸ್ತ್ ಕೊಡಾಕತ್ತಿ ನೋಡ್ ತಮ್ಮನ್ನ. ಶಾಲಿ ಬಳಿಬೇಕನ್ನ ಅವು ಈಗ ಅದಾವಿಲ್ಲ ನೋಡ್ತೀನಿ, ಇಲ್ಲ ಅಂದ್ರ ಸಾಯಂಕಾಲ ಅಜ್ಜಿ ಅಂಗಡಿ ಹಸ್ತಾರಲ್ಲೇ ಅವಾಗ ಅಂಗಡಿ ತೆಗಿತೈತದ, ಅವಾಗ ಹೋಗಿ ತೊಗೊಂಬರಂತ್ರಿ. ಸಾನಿ ಅಕ್ಕ ನೀನು ಹೋಗಿ ಈಗ ಯಾವ ಇರ್ತಾವ ಅವ್ನ ಹಾಕೊಂಡು ಹೋಗು, ಇಲ್ಲಾಂದ್ರ ಸಾಯಂಕಾಲ ತಗೊಂಬಂದು ಹಾಕು ಅಂತಿ. ಹ್ಮ್ ನಾವ್ ಇವಾಗ ಎಲ್ಲಿ ಹೊಂಟಿಪ್ಪ ಅಂತ ಹೇಳಿದ್ರ ಬ್ಯಾಂಕಿಗೆ ಹೊಂಟಿವ್ ನಾವು. ಬ್ಯಾಂಕಿಗೆ ಯಾಕೆ ಹೊಂಟಿವ್ ಅಂತ ಹೇಳಿದ್ರ ನನ್ನ ಪಾಸ್ಬುಕ್ಕಿಗೆ ನನ್ನ ಫೋನ್ ನಂಬರ್ ಕುಂದಿರ್ಸಿಲ್ಲ ರೀ ಅವ್ರು, ಹಂಗಾಗಿ ಅವ್ರಿಗೆ ಕೇಳ್ಕೊಂಬರಕ್ಕೆ ಹೊಂಟಿವಿ ನೋಡ್ರಿ ನಾವು. ಈಗ ನಾವು ಬಂದಿವಿ ನೋಡ್ರಿಪ್ಪ ಬ್ಯಾಂಕಿಗೆ, ಅಲ್ಲಿ ಏನು ಪ್ರಾಬ್ಲಮ್ ಆಗೈತಿ ಕೇಳ್ಕೊಂಡು ಮತ್ತೆ ನಾವು ಮನೆಗೆ ಹೋಗ್ತೇವೆ. ನಾವು ಬ್ಯಾಂಕಿಗೆ ಹೋಗಿ ಮನೆಗೆ ಬಂದಿ ನೋಡ್ರಿ. ಈಗ ಅವ್ರು ಮತ್ತೆ ಈಗ ಮಾಡಿಕೊಡ್ಲಿಲ್ಲ ರೀ, ನಾವೆಲ್ಲ ಸಾಯಂಕಾಲ ಮಾಡಿಟ್ಟಿರ್ತೀವಿ ತಗೋರಿ, ನಿಮಗೆ ಮೆಸೇಜ್ ಬರ್ತೈತಿ ಮಾಡಿದ್ವಂದ್ರ ಅಂತಂದು ಹೇಳ್ರಿ. ಅದು ಫೋನ್ ನಂಬರ್ ಇತ್ತಂದ್ರೆ ನಮಗೆ ಏನೋ ಪ್ರಾಬ್ಲಮ್ ಇದ್ರೆ ನಮಗೆ ಮೆಸೇಜ್ ಬಂದ್ಬಿಡ್ತೈತಲ್ರಿ, ಹಾಗಾಗಿ ನಾವು ಆ ನಂಬರ್ ಕೊಡಬೇಕು ಫೋನ್ ನಂಬರ್ ನಂದು ಅಂಥೇಳಿ ಹೋಗಿದ್ದೀವಿ ನಾವು. ಅವರು ಇವತ್ತು ಸೋಮವಾರ ಒಂದು ಗದ್ದಲ ಭಾಳ ರೀ ಬ್ಯಾಂಕ್ ಒಳಗೆ, ನಾವು ಸಾಯಂಕಾಲ ಮಾಡಿರ್ತೀವಿ ತಗೋ ಅಂತ ಹೇಳಿ ರೀ. ಸೊ ನೋಡ್ಬೇಕ್ರಿ ಏನು ಮಾಡ್ತಾರೋ ಇಲ್ಲೋ, ಏನು ಮತ್ತೊಮ್ಮೆ ಹೋಗೋದಾಗ್ತತೋ. ದೇವ್ರ ಪುಣ್ಯಲಿಂತ್ರ ಇವತ್ತಾದ್ರೆ ಚೆನ್ನಾಗಾಕತ್ರಿಪ್ಪ. ತಮ್ಮನ್ನ ಸಾನಿಯ ಬಂದು ರೀ ಸ್ಕೂಲಿಂತ್ರ ಬಾ ತಮ್ಮನ್ನ, ನಡಿ ನಡಿ ಹಗರ್ಕ್ ನಡಿ. ಏನಾಯ್ತು ತಮ್ಮನ್ನ? ಎಲ್ಲದ ನೀನು ಬೂಟ್ ಕೈಯಾಗ ಕೈಯಾಗ ಅದಾವ ಬೂಟ್? ಏಯ್ ಕೈಯಾಗ ಹಾಕೊಂಡೋಗಿ ನೀನ. ಸೊ ನೋಡ್ರಿ ನಾನು ಇವಾಗ ಇದಕ್ಕೆ ಒಗ್ಗರಣೆ ಅನ್ನ ಮಾಡಕ್ಕೆ ಏನು ತೊಗೊಂದಿನಪ್ಪ ಅಂತ ಹೇಳಿದ್ರೆ ಬೆಳ್ಳುಳ್ಳಿ ತೊಗೊಂದಿನ್ರಿ, ಅಲ್ಲ ತೊಗೊಂದಿನ್ರಿ, ಉಳ್ಳಾಗಡ್ಡಿ ಹೆಚ್ಕೊಂದಿನ್ರಿ. ಕೆಲವೊಬ್ರು ಎಣ್ಣೆ ಒಳಗೆ ಹಾಕೊಂತಾರ್ರಿ, ನಾ ಎಣ್ಣೆ ಒಳಗೆ ಹಾಕೊಳಂಗಿಲ್ಲ, ಮಿಕ್ಸಿನ ಮಾಡ್ಕೊಂಬಿಡ್ತೀನಿ ರೀ ನಾನು. ಈ ಮಸಾಲೆ ಜೋಡಿ ಉಳ್ಳಾಗಡ್ಡಿನ ಕೊತ್ತಂಬರಿ ತೊಗೊಂದಿನ್ರಿ, ಇಲ್ಲಿ 4 ಏಲಕ್ಕಿ ತೊಗೊಂದಿನ್ರಿ, ಒಂದು 5 ಲವಂಗ ತೊಗೊಂದಿನ್ರಿ, ಅದಕ್ಕೆ ಅಷ್ಟು ಮಿಕ್ಸಿಗೆ ಹಾಕೊಂಬಿಡ್ರಿ. ಇದು ತತ್ತಿ ಸಾರದ ಮಸಾಲೆ ರೀ, ಇದಕ್ಕೆ ಅಷ್ಟೇ ರೀ. ಬೆಳ್ಳುಳ್ಳಿ ಐತ್ರಿ, ಅಲ್ಲ ತೊಗೊಂದಿನ್ರಿ, ಕೊತ್ತಂಬರಿ ತೊಗೊಂದಿನ್ರಿ, ಒಂದು 4 ಟೊಮೆಟೊ ತೊಗೊಂದಿನ್ರಿ, ಈ ಥರ ಹೆಚ್ಚಿಟ್ಕೊಂದಿನ್ರಿ. ಇದಕ್ಕೆ ಒಂದು 5-6 ಲವಂಗ ತೊಗೊಂದಿನ್ರಿ, 4 ಏಲಕ್ಕಿ ತೊಗೊಂದಿನ್ರಿ, 1/2 ಬಾಟ್ಲು ಕೊಬ್ಬರಿ ತೊಗೊಂತೀನಿ. ಇದಕ್ಕೆ ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಇಟ್ಕೊಳ್ಳೋಣ ರೀ. ಇಲ್ಲಿ ಅನ್ನಕ್ಕೆ ಹಾಕೋ ಮಸಾಲಿನ ಮಿಕ್ಸಿಗೆ ಹಾಕಿ ಇಟ್ಕೊಂದಿನಿ ರೀ. ಇಲ್ಲಿ ಏನು ತೊಗೊಂದಿನಪ್ಪ ಅಂತ ಹೇಳಿದ್ರೆ ಇಲ್ಲಿ ಪಲಾವ್ ಎಲೆ ತೊಗೊಂದಿನಿ ರೀ, ಚಕ್ಕಿ ತೊಗೊಂದಿನಿ ರೀ, ಕಸ್ತೂರಿ ಮೆಂತ್ಯ ರೀ, ಪುದೀನ ತೊಗೊಂದಿನಿ ರೀ, ಹಸಿಮೆಣಸಿಕಾಯಿ ಈ ಥರ ಉದ್ದಕ್ಕೆ ಹೆಚ್ಚಿಟ್ಕೊಂದಿನಿ ರೀ. ಈಗ ಅನ್ನಕ್ಕೆ ರೀ ಇಲ್ಲಿ ಕುಕ್ಕರ್ನ ಮಾಡಾಕತ್ತೀನಿ ರೀ, ಒಂದು ಕಲ್ಪವಿಂದ ಅನ್ನದ್ದು ರೀ ಅದು. ಇವಾಗ ಎಣ್ಣೆ ಬಿಸಿ ಇಟ್ಟೀನಿ ರೀ, ಇವಾಗ ಎಣ್ಣೆ ಕಾದದ್ರಿ ರೀ, ಅದಕ್ಕೆ ಹಸಿಮೆಣಸಿಕಾಯಿ ಹಾಕೋಣ ರೀ. ತಮ್ಮನ್ನ ನೀ ಏನ್ ಮಾಡಕತ್ತಿ ಚಟ್ನಿ? ಹ್ಮ್ ಮಿಕ್ಸ್ ಮಾಡ ಮಿಕ್ಸ್ ಮಾಡ. ಚಕ್ಕಿ ಇವೇನ್ ಎಲಿ, ಪಲಾವ್ ಎಲಿ, ಪುದೀನ, ಕಸ್ತೂರಿ ಮೆಂತೆ, ಕಸ್ತೂರಿ ಮೆಂತೆ ಎಲ್ಲ ಹಾಕಿ ಗರ್ರ 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 ತಿರುಗಿಸ್ಬಿಡೋದೆ. ಕೆಂಪಾದ ಮ್ಯಾಲ ಮಸಾಲೆ ಹಾಕೋಬೇಕ. ತಮ್ಮನ್ನ ತಮ್ಮನ್ನ ನೀನು ನೋಡಲಿ ಕಲಿ. ಅನ್ನ ಅಂದ್ರೆ ಏನಿದೆ, ಪಲಾವ್ ಏನಿದೆ,
ಒಗ್ಗರಣೆ ಅನ್ನ ಹಾಕ ಮಸಾಲೆ ಹಾಕ ಮಸಾಲೆ ಹಾಕ ಟೇಸ್ಟ್ ಆಗ್ಬೇಕಂತ ಹೇಳಿದ್ರೆ ಇದೆಲ್ಲ ಹಾಕಬೇಕ ಚಲೋ ಮಿಕ್ಸ್ ಮಾಡಿ ಮತ್ತೇನದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸುಮ್ಮನೆ ಏನೋಡು ತಮ್ಮನ ಅದ್ರಾಗ ಇದಾಗತ್ತಳ ನೀರು ಸುಮ್ಮನೆ ಏನಿದೆ ಎಲ್ಲಾರು ನೀರಾಗ ಹುಂಚೆ ಅಂತ ತೊಳಿತಾರೆ ನೀನು ಅಕ್ಕಿ ತೊಳಿಯಾಕತ್ತಿ ಒಂದು ಕಾಲ್ಪು ಅಕ್ಕಿ ರುಚಿಗೆ ತಕ್ಕಷ್ಟು ನೀರೇನೆ ಚಲ್ಲಾಕತ್ತಿ ನೀರು ನೀನು ಮತ್ತೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ನೀರು ಮತ್ತೆ ಬೇಡ ಅದು ನಿಮಗೆ ಎರಡು ಸಲ ತೊಳಿಬೇಕು ರೇಷನ್ ಅಕ್ಕಿ ಎರಡು ಸಲ ತೊಳಿಬೇಕು ನಾಲ್ಕು ಸಲ ತಿನ್ಬೇಕು ಮಸಾಲೆ ಕುದ್ದೇತಿ ಅಕ್ಕಿ ಅದ್ರಾಗ ಹಾಕಾಕತ್ತಾರ ಇಲ್ಲೇ ತೊಳ್ರಿ ಮಸಾಲೆ ತಳಗ ರೈಟ್ ಹಾಕ್ಸುಮನೆ ಹಾಕ್ಸುಮನೆ ಪಟ ಪಟ ಹಾಕ್ಬೇಕು ನೀನೆ ಟೈಮ್ ಭಾಳ ಆಗೈತಿ ಈಗ ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡಿ ಮತ್ತಿದ್ರಾಗ ಏನು ಹಾಕಬೇಕು ನೀರು ನೀರು ಹಾಕಿ ಡಕ್ಕನ್ ಮುಚ್ಚಿಬೋತ್ರಿ ಅದು ಒಂದು ಸಿಟಿ ಆದ್ಮೇಲೆ ಅನ್ನ ರೆಡಿ ಆಗ್ತದೆ ನೋಡಿ ಕುಕ್ಕರ್ ಶೀಟಿ ಹೊಡಿಲಿ ಬಿಡ್ಲಿ ಇವತ್ತು ನಾ ಮತ್ತೆ ಶೀಟಿ ಹೊಡಿತೇನೆ ಯಾರಿಗೆ ನೋಡಿ ನಿನಗೆ ನೋಡಿ ಸಾಕು ಸಾಕು ರುಚಿಗೆ ತಕ್ಕಷ್ಟು ನೀರು ಸಾಕು ಬಿಡ ಬರೋಬ್ಬರ ಐತಿ ರುಚಿ ಡಕ್ಕನ್ನು ಮುಚ್ಚಿ ಬಿಡ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.